ಕೆಜಿಎಫ್ ಚಾಪ್ಟರ್ ಟೂ ಚಿತ್ರದ ಟ್ರೈಲರ್ ಲಾಂಚ್ಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಸಂಜೆ 6:40ಕ್ಕೆ ಕೆಜಿಎಫ್ ಟೂ ಟ್ರೈಲರ್ ರಿಲೀಸ್ ಆಗಲಿದೆ. ಕೆಜಿಎಫ್ ಚಾಪ್ಟರ್ ಟೂ ಚಿತ್ರದ ಟ್ರೈಲರ್ ಲಾಂಚ್ಗೆ ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಸಂಜೆ 6:40ಕ್ಕೆ ಕೆಜಿಎಫ್ ಟೂ ಟ್ರೈಲರ್ ರಿಲೀಸ್ ಆಗಲಿದೆ. ಟ್ರೈಲರ್ ಲಾಂಚ್ಗೆ ಭರ್ಜರಿ ಪ್ಲಾನ್ ಮಾಡಿದೆ ಈಗಾಗಲೇ ಚಿತ್ರತಂಡ. ಪ್ರೆಸ್ ಮೀಟ್ ನಂತರ ಕೆಜಿಎಫ್ ಟೂ ಟ್ರೈಲರ್ ಅನ್ನ ಲಾಂಚ್ ಮಾಡುವಂತ ಕಾರ್ಯಕ್ರಮ ಇರುತ್ತೆ 6:40ಕ್ಕೆ. ಬೆಂಗಳೂರಿನ ಒರಾಯನ್ ಮಾಲ್ನಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೆಯಲಿದೆ. ಪ್ರೆಸ್ ಮೀಟ್ ನಲ್ಲಿ ಯಶ್, ಶ್ರೀನಿಧಿ ಶೆಟ್ಟಿ ಕೂಡ ಭಾಗಿಯಾಗಲಿದ್ದಾರೆ. ರವೀನಾಥ್ ಟಂಡನ್, ಸಂಜಯ್ ದತ್, ಪೃಥ್ವಿರಾಜ್, ನಿರ್ಮಾಪಕ ವಿಜಯ್ ಕಿರಂಗಂದೂ, ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ಭಾಗಿಯಾಗ್ತಾರೆ. ಟ್ರೈಲರ್ ಲಾಂಚ್ಗೆ ವಿಶೇಷ ಅತಿಥಿಯಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಇರ್ತಾರೆ. ನಿರೂಪಣೆಯನ್ನ ಬಾಲಿವುಡ್ ಡೈರೆಕ್ಟರ್ ಕರಣ್ ಜೋಹರ್ ಮಾಡ್ತಾರೆ. ತೆಲುಗಿನಲ್ಲಿ ರಾಮ್ ಚರಣ್ ಟ್ರೈಲರ್ ಲಾಂಚ್, ತಮಿಳಿನಲ್ಲಿ ನಟ ಸೂರ್ಯ ಅವರು ಟ್ರೈಲರ್ ಅನ್ನ ಲಾಂಚ್ ಮಾಡಲಿದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಸಹಜವಾಗಿ ಒಂದು ಕುತೂಹಲ ಹೆಚ್ಚಾಗಿದೆ. 2 ವರ್ಷದ ನಂತರ ಕೆಜಿಎಫ್ ಟೂ ಬಿಡುಗಡೆ ಆಗ್ತಾ ಇದೆ. ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಕನ್ನಡದ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು ಕೆಜಿಎಫ್ ಟೂ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಆಕ್ಚುಲಿ ಕಳೆದ ವರ್ಷವೇ ಕೆಜಿಎಫ್ ಟೂ ಬಿಡುಗಡೆ ಆಗಬೇಕಾಗಿತ್ತು, ಆದರೆ ಕೊರೋನಾ ಕಾರಣದಿಂದಾಗಿ ಮುಂದೂಡಿಕೆ ಆಗಿತ್ತು. ಈ ನಿಟ್ಟಿನಲ್ಲಿ ಈ ವರ್ಷ ಕೆಜಿಎಫ್ ಚಾಪ್ಟರ್ ಟೂ ತೆರೆ ಕಾಣಲಿದೆ 14 ಏಪ್ರಿಲ್. ಈ ನಿಟ್ಟಿನಲ್ಲಿ ಇವತ್ತು ಟ್ರೈಲರ್ ಅನ್ನ ಲಾಂಚ್ ಮಾಡಲಾಗುತ್ತೆ. ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೀವು ನೋಡ್ತಾ ಇದ್ರಾ ಒರಾಯನ್ ಮಾಲ್ ಬಳಿ ಎಲ್ಲ ಕಡೆ ಕೆಜಿಎಫ್ ಹವಾ, ಕೆಜಿಎಫ್ ಪೋಸ್ಟರ್ಸ್ ಕೂಡ ಇದಾವೆ. ಹೀಗಾಗಿ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಹಿಂದೆ ಬರೀ ನಾವು ಸಿನಿಮಾ ಬಿಡುಗಡೆ ಆಗೋದಕ್ಕೆ ಕಾಯ್ತಾ ಇದ್ರಿ, ಇದೀಗ ಟ್ರೈಲರ್ ಲಾಂಚ್ ಆಗೋದಕ್ಕೂ ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡ್ತಾ ಇದೆ. ಸಾಕಷ್ಟು ಅದ್ದೂರಿಯಾಗಿ ಕೂಡ ಟ್ರೈಲರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಕನ್ನಡ ಅಭಿಮಾನಿಗಳಿಗೆ ಒಂದು ರೀತಿ ಹಬ್ಬ ಇದ್ದಂಗೆ. ಯಾಕೆಂದರೆ ಜೇಮ್ಸ್ ಕಳೆದ ವಾರ ಬಿಡುಗಡೆ ಆಯಿತು, ಅದಾದ ನಂತರ ತ್ರಿಬುಲ, ಈಗ ಕನ್ನಡ ಸಿನಿಮಾ ಕೆಜಿಎಫ್ ಟೂ ಬಿಡುಗಡೆ ಆಗ್ತಾ ಇದೆ. ಸಹಜವಾಗಿ ಇನ್ನಷ್ಟು ಸಂಭ್ರಮ ಹೆಚ್ಚಾಗಿದೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಫಿಲಂ ಪ್ರತಿನಿಧಿ ಅರ್ಚನಾ. ಎಸ್ ಅರ್ಚನಾ, ಕೆಜಿಎಫ್ ಚಾಪ್ಟರ್ ಟೂ ಬಿಡುಗಡೆಗೆ ಇಡೀ ಕರ್ನಾಟಕದಾದ್ಯಂತ ಕಾಯ್ತಾ ಇದ್ರು. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ದೇಶಾದ್ಯಂತನೂ ಕೂಡ ಸಾಕಷ್ಟು ಕುತೂಹಲ ಇದೆ, ಹೇಗಿರಬಹುದು ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾ ಅಂತ. ಹೀಗಾಗಿ ಇವತ್ತು ಟ್ರೈಲರ್ ಲಾಂಚ್ ಆಗುತ್ತೆ ಕಾರ್ಯಕ್ರಮ, ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಅರ್ಚನಾ? ಖಂಡಿತ ದಿವ್ಯಾ, ನೀವು ಹೇಳ್ದಾಗೆ ಯಾವ್ದಾದ್ರು ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಸಿನಿಮಾ ರಿಲೀಸ್ ಆಗೋ ಅಂತ ಟೈಮ್ ಅಲ್ಲಿ ಒಂದ್ ಕುತೂಹಲ ಇದ್ದೇ ಇರುತ್ತೆ. ಬಟ್ ಕೆಜಿಎಫ್ ಅಂತ ಬಂದಾಗ ಆ ಸಿನಿಮಾದ ಟೈಟಲ್ ಇಂದ ಹಿಡಿದು ರಿಲೀಸ್ ವರ್ಗು ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಕೊಂಡೇ ಬಂದಿದೆ. ಕೆಜಿಎಫ್ ಟು ಪೋಸ್ಟರ್ ರಿಲೀಸ್ ಆದಾಗ ಒಂಥರದ ಸೆಲೆಬ್ರೇಷನ್ ಇತ್ತು, ಟೀಸರ್ ರಿಲೀಸ್ ಆದಾಗ ಒಂಥರದ ಸೆಲೆಬ್ರೇಷನ್ ಇತ್ತು, ರೀಸೆಂಟ್ ಆಗಿ ಒಂದ್ ಸಾಂಗ್ ರಿಲೀಸ್ ಆಯ್ತು, ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಸೊ ಈಗ ಟ್ರೇಲರ್ ಲಾಂಚ್ ಆಗ್ತಿದೆ, ಆ ಟ್ರೇಲರ್ ಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋ ಅಂತದ್ದು. ಫ್ಯಾನ್ಸ್ ಅಂತೂ ಬಹಳ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ. ಸೊ ಟ್ರೇಲರ್ ಲಾಂಚ್ ಅನ್ನೇ ಸಿನಿಮಾ ರಿಲೀಸ್ ತರ ಸಂಭ್ರಮಿಸ್ತಾ ಇದ್ದಾರೆ. ಸೊ ಇವತ್ತು ಸಾಯಂಕಾಲ 6:40ಕ್ಕೆ ಟ್ರೇಲರ್ ಲಾಂಚ್ ಆಗ್ತಿದೆ. ಈ ಟ್ರೇಲರ್ ಲಾಂಚ್ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಹೊಂಬಾಳೆ ಫಿಲ್ಮ್ಸ್ ಅವರು ಮಾಡ್ತಿರೋಂಥದ್ದು. ಸೊ PVR ಒರಾಯನ್ ಮಾಲ್ PVR ಅಲ್ಲಿ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ಇದೆ. ವಿಶೇಷ ಏನಂತಂದ್ರೆ ಈ ಕಾರ್ಯಕ್ರಮನ ಬಾಲಿವುಡ್ ಸ್ಟಾರ್ ಡೈರೆಕ್ಟರ್ ಕರಣ್ ಜೋಹರ್ ಹೋಸ್ಟ್ ಮಾಡ್ತಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್ ನ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರ್ತಿರುವಂತದ್ದು. ಸೊ ಸುಮಾರು 280 ರಿಪೋರ್ಟರ್ಸ್ ಅಂದ್ರೆ ಸಿನಿ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ಎಲ್ಲಾ ಇಂಡಸ್ಟ್ರಿಯ ಸಿನಿಮಾ ಪತ್ರಕರ್ತರು ಇವತ್ತು ಈ ಟ್ರೇಲರ್ ಲಾಂಚ್ ಗೆ ಸಾಕ್ಷಿಯಾಗಲಿದ್ದಾರೆ. ಇದು ಪ್ಯಾನ್ ಇಂಡಿಯನ್ ಪ್ರೆಸ್ ಮೀಟ್ ಇವತ್ತು ಅವ್ರು ಮಾಡ್ತಿರೋಂಥದ್ದು. ಸೊ ಎಲ್ಲಾ ರೀತಿಯಲ್ಲೂ ಕೂಡ ತುಂಬಾ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಪಾಸಸ್ ಆಗಿರ್ಬೋದು, ವೆಹಿಕಲ್ ಪಾಸಸ್ ಆಗಿರ್ಬೋದು, ಎಂಟ್ರಿಗೆ ಪಾಸಸ್ ಆಗಿರ್ಬೋದು. ಸೊ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡ್ಕೊಂಡಿರುವಂತದ್ದು. ಆಸ್ ಯೂಶುವಲ್ ಟ್ರೇಲರ್ ಅಲ್ಲಿ ಇಡೀ ಸಿನಿಮಾ ತಂಡ ಇರಲಿದೆ. ಯಶ್ ಅವರು, ಶ್ರೀನಿಧಿ ಶೆಟ್ಟಿ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್, ಪ್ರತಿಯೊಬ್ರು ಕೂಡ ಇವತ್ತು ಭಾಗವಹಿಸ್ತಾ ಇದ್ದಾರೆ ದಿವ್ಯಾ. ಓಕೆ, ಸುಮಾರು 2 ವರ್ಷದಿಂದ ಕೆಜಿಎಫ್ ಚಾಪ್ಟರ್ ಟೂಗೋಸ್ಕರ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಕೊರೋನಾ ಆಯಿತು, ಕಳೆದ ತಿಂಗಳು ಏಪ್ರಿಲ್ನಲ್ಲೇ ಬಿಡುಗಡೆ ಆಗಬೇಕಿತ್ತು, ಈ ವರ್ಷ ಏಪ್ರಿಲ್ನಲ್ಲಿ ಬಿಡುಗಡೆ ಆಗ್ತಾ ಇದೆ. ಈಗ ಟ್ರೈಲರ್ ಲಾಂಚ್ ಎಷ್ಟು ಕುತೂಹಲ ಮೂಡ್ತಾ ಇದೆಯೋ, ಸಿನಿಮಾ ಬಿಡುಗಡೆ ಆಗೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಜನತೆ ಅಲ್ವಾ?
ಖಂಡಿತವಾಗ್ಲೂ ಹೌದು, ಟ್ರೇಲರ್ ಲಾಂಚ್ಗೆನೆ ಬಹಳ ಎಕ್ಸೈಟ್ಮೆಂಟ್ ಇದೆ. ಆಲ್ರೆಡಿ ಬೇರೆ ಬೇರೆ ಊರುಗಳಲ್ಲಿ ಇವತ್ತು ಟ್ರೇಲರ್ ಲಾಂಚ್ ಆಗ್ತಿರೋದಿಕ್ಕೆ ಸೆಲೆಬ್ರೇಷನ್ ಶುರು ಮಾಡ್ಕೊಂಡಿದ್ದಾರೆ ಫ್ಯಾನ್ಸ್. ಮೈಸೂರಲ್ಲಿ ದೇವಸ್ಥಾನಗಳಿಗೆ 101 ತೆಂಗಿನಕಾಯಿ ಒಡೆಯೋ ಅಂತ ಒಂದ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ಬೇರೆ ಬೇರೆ ಊರುಗಳಲ್ಲಿ KGF ಪೋಸ್ಟರ್ ಗಳನ್ನ ಇಟ್ಕೊಂಡು ಆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು. ಸೊ ಎಲ್ಲಾ ಕಡೆ ಟ್ರೇಲರ್ಗೆ ಈ ರೀತಿಯ ಸಂಭ್ರಮ ಶುರುವಾಗಿದೆ ಅಂತಂದ್ರೆ ಇನ್ನು ಸಿನಿಮಾನ ಯಾವ ತರ ಸಂಭ್ರಮಿಸಬಹುದು ಅಂತ ನಾವು ಊಹೆ ಮಾಡ್ಬೋದು. ಸೊ ಸಿನಿಮಾಗೋಸ್ಕರ ಎಲ್ರೂ ವೆಯ್ಟ್ ಮಾಡ್ತಿದ್ದಾರೆ. ನೀವ್ ಹೇಳ್ದ ಹಾಗೆ ಸಾಕಷ್ಟು ಸಲ ರಿಲೀಸ್ ಡೇಟ್ ಅನೌನ್ಸ್ ಆಗಿ ಪೋಸ್ಟ್ಪೋನ್ ಆಗಿತ್ತು. ಆಗ ಅಭಿಮಾನಿಗಳಿಗೆ ಬಹಳ ನಿರಾಶೆ ಆಗಿತ್ತು. ಎಲ್ರು ಕೂಡ ವೆಯ್ಟ್ ಮಾಡ್ತಿದ್ರು ಯಾವಾಗ ಬರಬಹುದು KGF 2 ಅಂತ. ಈಗಾಗ್ಲೇ ಸಾಕಷ್ಟು ಸಿನಿಮಾಗಳು ಬಂದು ಹೋಗಿದೆ. ಎಲ್ಲಾ ಸಿನಿಮಾನು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನೀವ್ ಹೇಳ್ದಂಗೆ ಒಂಥರ ಕನ್ನಡ ಇಂಡಸ್ಟ್ರಿಗೆ ಒಂದು ಕೊರೋನಾ ನಂತರ ಒಂದ್ ರೀತಿ ಸಂಭ್ರಮ ಶುರುವಾಗಿದೆ ಅಂತ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಸ್ಟಾರ್ಸ್ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಅದ್ರಲ್ಲೂ KGF 2 ಬಗ್ಗೆ ಒಂದು ಹೆಚ್ಚಿನ ಕ್ಯೂರಿಯಾಸಿಟಿ ಇದೆ ಅಂತಾನೆ ಹೇಳ್ಬಹುದು. ಸೊ ಯಾಕೆ ಅಂತಂದ್ರೆ KGF 1 ಆ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿತ್ತು. ಹಾಗಾಗಿ ಸಹಜವಾಗಿ KGF 2 ಬಗ್ಗೆ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಈಗ ಆಲ್ರೆಡಿ ನಾವು ಟೀಸರ್ ಸಾಂಗ್ ಮೇಕಿಂಗ್ ಝಲಕ್ ನೋಡಿದ್ರೆ ಬಹುಶಃ ಆ ಎಕ್ಸ್ಪೆಕ್ಟೇಷನ್ ನ KGF 2 ರೀಚ್ ಮಾಡುತ್ತೆ ಅಂತ ಖಂಡಿತ ಅನ್ಸುತ್ತೆ. ಸೊ ಆ ಕುತೂಹಲ ತುಂಬಾ ದಿನ ಏನ್ ಕಾಯ್ಬೇಕಾಗಿಲ್ಲ. ಸೊ ಇದೇ ತಿಂಗಳು ಅಂದ್ರೆ ಏಪ್ರಿಲ್ ಅಂದ್ರೆ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಬಹುಶಃ April 14th ದೊಡ್ಡ ಮಟ್ಟದಲ್ಲಿ ಹಬ್ಬ ಆಚರಿಸ್ತಾರೆ. ಕನ್ನಡ ಇಂಡಸ್ಟ್ರಿಗೂ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುವಂತ ಸಿನಿಮಾ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ ಅರ್ಚನಾ, ಇನ್ನು ಪ್ರೀ ರಿಲೀಸ್ ಇವೆಂಟ್ ಗೆ ಯಾವ ರೀತಿ ಸಿದ್ಧತೆಗಳಾಗ್ತಿದೆ? ಯಾವಾಗ ಅದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಅರ್ಚನಾ? ಪ್ರೀ ರಿಲೀಸ್ ಇವೆಂಟ್ ಇನ್ನು ಎಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಗಳು ನಡೀತಾ ಇದೆ. ಅದ್ರ ಬಗ್ಗೆ ಇನ್ನು ಯಾವ್ದೇ ರೀತಿಯ ಮಾಹಿತಿಯನ್ನ ಸಿನಿಮಾ ತಂಡ ಕೊಟ್ಟಿಲ್ಲ. ಅದು ಅಲ್ಲದೆ ಇವತ್ತು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಆದ ನಂತರ ಬೇರ್ ಬೇರೆ ಅಂದ್ರೆ ಡೆಲ್ಲಿ, ಬಾಂಬೆ ಈ ರೀತಿ ಬೇರ್ ಬೇರೆ ಜಾಗಗಳಲ್ಲಿ ಒಂದೊಂದ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಚಿತ್ರತಂಡ. ಲೈಕ್ ಪ್ರೆಸ್ ಮೀಟ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಸೊ ಈ ಎಲ್ಲಾ ಊರುಗಳ ಪ್ರೆಸ್ ಮೀಟ್ ಆದ ನಂತರ ಪ್ರೀ ರಿಲೀಸ್ ಇವೆಂಟ್ ಬಗ್ಗೆ ಪ್ಲಾನ್ ಮಾಡ್ತಾರೆ ಅಂತ ಅನ್ಸುತ್ತೆ. ಆ ಬಗ್ಗೆ ಇನ್ನು ಯಾವುದೇ ರೀತಿಯ ಮಾಹಿತಿಯನ್ನ ಚಿತ್ರತಂಡ ಪ್ರೀ ರಿಲೀಸ್ ಇವೆಂಟ್ ಪ್ಲಾನ್ ಬಗ್ಗೆ ಇನ್ನು ಹಂಚ್ಕೊಂಡಿದ್ದಿಲ್ಲ. ಸೊ ಹಾಗಾಗಿ ಇದು ಟ್ರೇಲರ್ ಲಾಂಚ್ ಅನ್ನೇ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಈ ತರದ್ದೇ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಊರಲ್ಲಿ ಅಂದ್ರೆ ಲೈಕ್ ಈಗ ಬಾಂಬೆ, ಡೆಲ್ಲಿ ಆ ತರದ ಬೇರೆ ಬೇರೆ ಕಡೆನೂ ಇಟ್ಕೊಂಡಿರೋದ್ರಿಂದ ಬಹುಶಃ ಇದೆಲ್ಲ ಮುಗಿದ ನಂತರ ಸಿನಿಮಾ ರಿಲೀಸ್ಗೆ ಇನ್ನು ಒಂದೇ ವಾರ ಬಾಕಿ ಇದೆ ಅನ್ನೋ ಟೈಮ್ ಅಲ್ಲಿ ಪ್ರೀ ರಿಲೀಸ್ಗೆ ಪ್ಲಾನ್ ಮಾಡಬಹುದು ಅಂತ ಅನ್ಸುತ್ತೆ. ಮತ್ತೊಂದು ಖುಷಿಯ ವಿಚಾರ ಏನಂದ್ರೆ ಅರ್ಚನಾ, ನಮ್ಮ ಕನ್ನಡ ಸಿನಿಮಾ ಒಂದು ಟ್ರೈಲರ್ ಅನ್ನ ಬೇರೆ ಬೇರೆ ಸ್ಟಾರ್ಸ್ ಸಿನಿಮಾ ಬಿಡುಗಡೆ ಮಾಡ್ತಾ ಇದಾರೆ ಅವರವರ ರಾಜ್ಯದಲ್ಲಿ. ಅಂದ್ರೆ ಈಗ ಆಂಧ್ರದಲ್ಲಿ ರಾಮ್ ಚರಣ್ ಅವರು ಮಾಡ್ತಾ ಇದಾರೆ. ಸೊ ಈಗ ತಮಿಳಿನಲ್ಲಿ ನಟ ಸೂರ್ಯ ಅವರು ಟ್ರೈಲರ್ ಅನ್ನ ಲಾಂಚ್ ಮಾಡ್ತಾ ಇದಾರೆ. ಎಷ್ಟು ಖುಷಿ ಆಗುತ್ತಲ್ಲ ನಮ್ಮ ಕನ್ನಡ ಸಿನಿಮಾ ಎಷ್ಟು ಎತ್ತರಕ್ಕೆ ಬೆಳೀತಾ ಇದೆ ಅಂತ. ಖಂಡಿತವಾಗ್ಲೂ ಹೌದು. ಈ ಹಿಂದೆ ಬೇರೆ ಭಾಷೆಯ ಸಿನಿಮಾಗಳು ಇಲ್ಲಿ ಹೆಚ್ಚು ಸುದ್ದಿ ಮಾಡ್ತಾ ಇದ್ದು, ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಥಿಯೇಟರ್ ಗಳಲ್ಲಿ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಿತ್ತು. ಅವರ ಸಿನಿಮಾಗಳನ್ನ ನಾವು ಕೂಡ ಕೊಂಡಾಡ್ತಾ ಇದ್ವಿ. ಆ ಟ್ರೇಲರ್ ಚೆನ್ನಾಗಿದೆ, ಈ ಸಾಂಗ್ ಚೆನ್ನಾಗಿದೆ, ಈ ತರದ ಅವರ ಸಿನಿಮಾದ ಮೇಕಿಂಗ್ ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಟ್ ಇವತ್ತು ನಮ್ಮ ಕನ್ನಡ ಸಿನಿಮಾದ ಮೇಕಿಂಗ್ ಬಗ್ಗೆ, ಟ್ರೇಲರ್ ಬಗ್ಗೆ ಮತ್ತೊಂದು ಇಂಡಸ್ಟ್ರಿ ಮಾತಾಡುತ್ತೆ ಅಂತಂದ್ರೆ ಅದಕ್ಕಿಂತ ಖುಷಿ ಹೆಮ್ಮೆ ಬೇರೆ ವಿಚಾರ ಇಲ್ಲವೇ ಇಲ್ಲ. ಸೊ ನಮ್ಮ ಕನ್ನಡ ಸಿನಿಮಾದ ಟ್ರೇಲರ್ ಅನ್ನ ಬೇರೆ ಭಾಷೆಯ ಸ್ಟಾರ್ ನಟರು ರಿಲೀಸ್ ಮಾಡ್ತಿದ್ದಾರೆ, ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಶೇರ್ ಮಾಡ್ತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಅಂಡ್ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದ ಮಾರ್ಕೆಟ್ ಅನ್ನ ಹೊರಗಡೆ ಕೂಡ ಓಪನ್ ಮಾಡ್ತಿದ್ದಾರೆ KGF 2 ಅಂತ ಹೇಳ್ಬಹುದು. ಸೊ ಬೇರೆ ಬೇರೆ ಭಾಗದಲ್ಲಿ ಎಲ್ಲರೂ ಸ್ಟಾರ್ ಡಿಸ್ಟ್ರಿಬ್ಯೂಟರ್ಸ್ ಗಳು ಕೂಡ KGF 2 ನ ಡಿಸ್ಟ್ರಿಬ್ಯೂಟ್ ಮಾಡೋದಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವ್ರ ಮೂಲಕ ಸಿನಿಮಾ ರಿಲೀಸ್ ಮಾಡೋದಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ KGF 2 ಕನ್ನಡ ಚಿತ್ರರಂಗದ ಒಂದು ಗರಿಮೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತ ಅನ್ಸುತ್ತೆ ದಿವ್ಯಾ. KGF 2 ನಾವೇ ಪ್ರತಿ ಸಲ ಹೇಳ್ತಿರ್ತೀವಿ, ಇಡೀ ಭಾರತೀಯ ಚಿತ್ರರಂಗ ಸ್ಯಾಂಡಲ್ವುಡ್ ಕಡೆ ತಿರುಗ್ ನೋಡೋ ಹಾಗ್ ಮಾಡಿದಂತ ಸಿನಿಮಾ ಅಂತ. ಸೊ ಆ ಮಾತನ್ನ KGF 2 ಕೂಡ ಉಳಿಸ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲ ಅಭಿಮಾನಿಗಳಲ್ಲಿದೆ, ಯಶ್ ಅವರ ಅಭಿಮಾನಿಗಳಲ್ಲಿ. ಸೊ April 14th ಈ ಎಲ್ಲ ಕುತೂಹಲಕ್ಕೂ ಬ್ರೇಕ್ ಬೀಳುತ್ತೆ ದಿವ್ಯಾ. ಓಕೆ, ಇನ್ನು ಅಫ್ಕೋರ್ಸ್ ನಾವು ಟ್ರೈಲರ್ ಲಾಂಚ್ ಗೆ ವಿಶೇಷ ಅತಿಥಿಯಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ಹೋಗ್ತಿದ್ದಾರೆ. ಸೊ ಶಿವಣ್ಣ ಈಗ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳ ಒಂದು ಸಪೋರ್ಟ್ ಕೂಡ ಮಾಡ್ತಾ ಇದಾರೆ, ಅದು ಒಂದು ರೀತಿ ಖುಷಿ ಆಗ್ತಾ ಇದೆ.
ಅದರ ಜೊತೆಗೆ ಬಜರಂಗಿ ಟು ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ಗೆ ಯಶ್ ಅವರು ಹೋಗಿದ್ರು, ಈಗ ಶಿವಣ್ಣ ಅವರು ಅತಿಥಿಯಾಗಿ ಬರ್ತಾ ಇದಾರೆ. ಬಿಗ್ಗೆಸ್ಟ್ ಇದಕ್ಕಿಂತ ದೊಡ್ಡ ಸಪೋರ್ಟ್ ಇನ್ಯಾದ್ ಬೇಕು ಅಲ್ವಾ ಅರ್ಚನಾ? ಖಂಡಿತ. ಅಂದ್ರೆ ಶಿವಣ್ಣ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂಥರ ಎಲ್ರಿಗೂ ಬಹಳ ಅಭಿಮಾನ, ಗೌರವ. ಅದು ಅಲ್ಲದೆ ಕನ್ನಡದ ಯಾವುದೇ ಸಿನಿಮಾ ಆಗ್ಲಿ ಅವ್ರ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ. ಇಡೀ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬ ಸ್ಟಾರ್ ನಟ ಕೂಡ ಮತ್ತೊಬ್ಬ ಸ್ಟಾರ್ ನಟನ ಸಿನಿಮಾ ಅಂತ ಬಂದಾಗ ಅವರ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡುದು, ಟ್ರೈಲರ್ ಟೀಸರ್ ಲಾಂಚ್ ಮಾಡುವಂಥದ್ದು, ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡುವಂಥದ್ದು ತುಂಬಾ ಒಳ್ಳೆ ಬೆಳವಣಿಗೆ. ಅದು ಇತ್ತೀಚೆಗೆ ಜಾಸ್ತಿನೇ ಆಗ್ತಿದೆ ಅಂತ ಹೇಳ್ಬಹುದು. ಒಬ್ಬರ ಸಿನಿಮಾ ಇದ್ದಾಗ ಮತ್ತೊಬ್ರು ಬರುವಂತದ್ದು, ಅವ್ರಿಗೆ ಶುಭಾಶಯ ತಿಳಿಸುವಂತದ್ದು, ಅವ್ರ ಸಿನಿಮಾಗೆ ನಿಂತು ಸಪೋರ್ಟ್ ಮಾಡುವಂಥದ್ದು, ಇದೆಲ್ಲವೂ ಇದೆ. ಸೊ ಹಾಗೆ ಇವತ್ತು KGF 2 ಟ್ರೇಲರ್ ಲಾಂಚ್ಗೆ ಶಿವಣ್ಣ ಅತಿಥಿಯಾಗಿ ಬರ್ತಿದ್ದಾರೆ. ಸೊ ಈ ಹಿಂದೆ ಕೂಡ ಅವರು ಸಾಕಷ್ಟು ಯಶ್ ಅವರ ಸಿನಿಮಾಗಳಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ಯಶ್ ಅವರು ಬೇರೆ ಅವರ ಸಿನಿಮಾಗಳಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಒಳ್ಳೆ ಬೆಳವಣಿಗೆ. ಎಲ್ರೂ ಕೂಡ ಒಟ್ಟಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಇಲ್ಲಿ ಯಶ್ ಅವರ ಸಿನಿಮಾ, ಶಿವಣ್ಣನ ಸಿನಿಮಾ, ಮತ್ತೊಬ್ಬರ ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಅಂತ ಹೇಳಿ ಎಲ್ರೂ ಕೂಡ ಪ್ರಮೋಟ್ ಮಾಡ್ತಿರುವಂತದ್ದು ಬಹಳ ಖುಷಿ ವಿಚಾರ ದಿವ್ಯ. ಓಕೆ, ಧನ್ಯವಾದಗಳು ಅರ್ಚನಾ ತಮ್ಮ ಮಾಹಿತಿಗಾಗಿ. ಎಸ್, ಒಟ್ಟಾರೆ KGF ಚಾಪ್ಟರ್ 2 ಚಿತ್ರದ ಟ್ರೇಲರ್ ಲಾಂಚ್ಗೆ ಕ್ಷಣಗಣನೆ ಅಂದ್ರೆ ಇವತ್ತಿನ ಒರಾಯನ್ ಮಾಲ್ ಅಲ್ಲಿ ಇವತ್ತು ಎಲ್ಲಾ ರೀತಿ ಸಿದ್ಧತೆ ನಡೆದಿದೆ. ಈಗಾಗಲೇ ನಮ್ಮ ಕೊಲೀಗ್ ಅರ್ಚನಾ ಮಾಹಿತಿಯನ್ನ ನೀಡಿದ್ರು, ಸಾಕಷ್ಟು ಜನರಿಗೆ ಒಂದು ರೀತಿ ಕುತೂಹಲ ಇತ್ತು KGF ಚಾಪ್ಟರ್ 2 ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಸಾಲು ಸಾಲು ದೊಡ್ಡ ಬಜೆಟ್ ಸಿನಿಮಾಗಳು ಏನಾಗಿದೆ, ಕಳೆದ ವರ್ಷವೇ ಬಿಡುಗಡೆ ಆಗ್ಬೇಕಿತ್ತು, ಆದ್ರೆ ಕೊರೋನಾ ಹಿನ್ನೆಲೆಯಲ್ಲಿ ಆ ಎಲ್ಲಾ ಸಿನಿಮಾಗಳನ್ನ ಕೂಡ ಡೇಟ್ ಮುಂದೂಡಿಕೆ ಮಾಡಲಾಗಿತ್ತು. ಈ ವರ್ಷನೂ ಕೂಡ ನಾವು KGF ಚಾಪ್ಟರ್ 2 ನೋಡ್ತೀವೋ ಇಲ್ವೋ ಅನ್ನೋ ಒಂದು ಕುತೂಹಲ ಇತ್ತು ಫ್ಯಾನ್ಸ್ಗೆ. ಅಂತೂ ಇಂತೂ ಇವತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ, April 14 ಸಿನಿಮಾ ಬಿಡುಗಡೆ ಆಗುತ್ತೆ. ಹೀಗಾಗಿ ಎಲ್ಲ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ.